ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಗೊಂಜಾಳ ನುಚ್ಚು ಮಾಡ್ತೀನಿ ರೀ. ಆ ಗೊಂಜಾಳ ನುಚ್ಚು ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಬರ ಬರ್ರಿ. ಗೊಂಜಾಳ ನುಚ್ಚು ಮಾಡ್ಬೇಕಾದ್ರೆ ಮೊದಲು ನುಚ್ಚಬೇಕ್ರಿ. ಈಗ ನನ್ನ ಹತ್ರ ಗೊಂಜಾಳ ಅದಾವ್ರಿ, ಈಗ ಇದರಲ್ಲೇ ನಾನು ನುಚ್ಚು ರೆಡಿ ಮಾಡ್ಕೋತೀನಿ ರೀ. ನುಚ್ಚು ಹೆಂಗೆ ರೆಡಿ ಮಾಡೋದು ಅಂಥೇಳಿ ನಾನು ನಿಮಗೆ ನುಚ್ಚು ಮಾಡೋದನ್ನು ತೋರಿಸ್ತೀನಿ ರೀ. ಈಗ ಗೊಂಜಾಳ ತೊಗೊಂಡಿನಿ ರೀ ನಾ, ಈ ರೀತಿ ಗೊಂಜಾಳ ಇರ್ತಾವ ರೀ. ಈಗ ನೀವು ಗಿರಣಿಗೆ ಹೋಗಿ ಹಾಕ್ಸ್ಕೊಂಡು ಬರ್ಬೋದು ರೀ, ಇಲ್ಲ ಮನೆಗೆ ನಾ ಈಗ ಮಾಡಿ ತೋರಿಸ್ತೀನಿ ರೀ. ಈ ಗೊಂಜಾಳ ನುಚ್ಚು ನಾ ಈಗ ಹೆಂಗೆ ಮಾಡ್ತೀನಿ ಅನ್ನೋದು ನೀವು ನೋಡ್ಬೇಕು ರೀ. ಇದಕ್ಕೆ ಗೊಂಜಾಳ ಅಂತಾರೆ ರೀ, ಮೆಕ್ಕೆಜೋಳ ಅಂತಾರೆ ರೀ, ನಿಮ್ಮ ಕಡೆ ನೀವು ಏನು ಅಂತೀರಿ ನೋಡಿಕೊಂಡು ನೀವು ಹೇಳ್ಬೋದು ರೀ. ನೀವು ಗೊಂಜಾಳ ಗಿರಣಿಗೆ ತೊಗೊಂಡೋಗಿ ನುಚ್ಚು ಮಾಡಿಸ್ಕೊಂಬರ್ಬೋದು ರೀ. ಈಗ ನಾನು ಮನೇಲೆ ಒಂದು ಮಷಿನ್ ಇದೆ, ನಾನು ಗೊಂಜಾಳ ನುಚ್ಚು ರೆಡಿ ಮಾಡ್ಕೋತೀನಿ ರೀ. ಇದರಲ್ಲಿ ಏನೇನು ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ರೀ. ಮಷಿನಲ್ಲಿ ಏನೇನು ಹಾಕಿ ಹಿಟ್ ಮಾಡ್ಕೋಬೋದು ಅನ್ನೋದು ಈಗ ನಾನು ಗೊಂಜಾಳ ಹಾಕಿ ನುಚ್ಚು ಮಾಡ್ಕೋತೀನಿ ರೀ. ನಾವು ಮಷಿನ್ ಆನ್ ಮಾಡಿದ ತಕ್ಷಣ ಈ ಥರ ಸೌಂಡ್ ಬರ್ತೈತೆ ರೀ. ಈಗ ನಾನು ಗೊಂಜಾಳ ಹಾಕೋತೀನಿ ನೋಡಿ. ಈಗ ನೋಡ್ರಿ, ನಾವು ಕಾಳು ಹಾಕಿದ ತಕ್ಷಣ ಅದು ಸೌಂಡ್ ಬರೋದು ನಿಂತ್ರಿ. ಈಗ ಒಳಗೆ ಕಾಳು ಹೋಗ್ತಾ ಇದ್ದಾವೆ ನೋಡ್ರಿ. ಈಗ ನೋಡ್ರಿ, ನಮ್ಮನೇಲಿ ಈ ಥರ ಮಷಿನ್ ಐತೆ ಅಂತ ಹೇಳಿದ್ನಲ್ಲ ರೀ, ಈ ಮಷಿನಲ್ಲಿ ನಾನು ಗೊಂಜಾಳ ಹಾಕಿದ್ದೀನಿ. ಈಗ ನುಚ್ಚು ಮಾಡ್ಕೊಳಕತ್ತೀನಿ. ಈಗ ನುಚ್ಚು ರೆಡಿ ಮಾಡಿಕೊಂಡು ನಾನು ನಿಮ್ಗೆ ಹೆಂಗೆ ಆಗ್ಯಾವನ್ನು ತೋರಿಸ್ತೀನಿ. ನೀವು ಹಿಟ್ಟು ಮಾಡ್ಬೋದು, ನುಚ್ಚು ಮಾಡ್ಬೋದು, ದಪ್ಪ ರವೆ ಮಾಡ್ಕೋಬೋದು, ಸಣ್ಣ ರವೆ ಮಾಡ್ಕೋಬೋದು. ಇವಕ್ಕೆಲ್ಲ ಸಾಣ್ಗಿಗಳು ಬರ್ತಾವೆ ರೀ, ನಾನು ನಿಮಗೆ ತೋರಿಸ್ತೀನಿ ರೀ ಮುಂದಿನ ದಿನದಲ್ಲಿ. ಈಗೆಲ್ಲ ಒಳಗೆ ಹೋಗ್ತಾ ಇದ್ದಾವೆ ನೋಡ್ರಿ, ಎಲ್ಲ ನುಚ್ಚು ಆಗಾಕತ್ತಾವು, ನಿಮ್ಗೆ ಕಾಣ್ತಾ ಇರ್ಬೇಕು ನೋಡ್ರಿ. ಏನು ಸ್ಲೋ ಆಗಿ ಇಳಿಯಾಕತ್ತಾವ ನೋಡ್ರಿ ಕೆಳಗೆ. ಈಗ ಆಲ್ಮೋಸ್ಟ್ ಖಾಲಿ ಆಗಕ್ಕೆ ಬಂದಾವ ರೀ. ಕೆಳಗೆ ಹೆಂಗೆ ನುಚ್ಚಾಗಿರ್ತಾವ ಅನ್ನೋ ನಿಮ್ಗೆ ತೋರಿಸ್ತೀನಿ ರೀ ನಾ. ಈಗ ನಾವು 1 kg ಅಷ್ಟು ಹಾಕಿದ್ದೆ ರೀ ಗೊಂಜಾಳ, ಎಲ್ಲ ಖಾಲಿ ಆದ ನೋಡ್ರಿ. ಈಗ ನೋಡ್ರಿ, ನಿಮಗೆ ಕಾಣಕತ್ತಿರ್ಬೇಕು ಫುಲ್ ಎಲ್ಲ ಗೊಂಜಾಳ ಖಾಲಿ ಅದು ನೋಡ್ರಿ. ಖಾಲಿ ಮಷಿನ್ ಕಾಣ್ತಾ ಇದೆ ನೋಡ್ರಿ, ಮಷಿನ್ದು ಸೌಂಡ್ ಬೇರೆ ಬರ್ತೈತೆ ರೀ. ಫುಲ್ ಖಾಲಿ ಆಯ್ತಂದ್ರೆ ಸೌಂಡ್ ಚೇಂಜ್ ಆಗ್ತೈತೆ ರೀ. ಈಗ ನೋಡ್ರಿ, ನಾವು ಓಪನ್ ಮಾಡ್ತೀನಿ ನೋಡ್ರಿ, ಕೆಳಗೆ ನುಚ್ಚ ರೆಡಿ ಆಗಿರ್ತೈತೆ ರೀ. ಈಗ ಇಲ್ಲಿ ಮಷಿನಲ್ಲಿ ತಿರುಗಿ ಹಿಟ್ ಬಿದ್ದಿರ್ತೈತೆ ರೀ. ಈಗ ಇಲ್ಲಿ ಕೆಳಗಿದ್ರಾಗ ಹಿಂಗೆ ಸಾಣ್ಗಿ ಕೊಟ್ಟಿರ್ತಾರೆ, ಇದ್ರಾಗ ಕೆಳಗೆ ಬೀಳ್ತೈತೆ ರೀ. ಇದು ಪಾತ್ರೆ ಇದೆ ರೀ, ನನಗೆ ತಕ್ಕೋತೀನಿ ನೋಡ್ರಿ. ಇದಕ್ಕೆ ಲಾಕ್ ಇರುತ್ತೆ ರೀ, ಈ ರೀತಿ ಲಾಕ್ ಓಪನ್ ಮಾಡ್ಕೋಬೇಕು ರೀ. ಸುತ್ತಲೂ ಕಡೆ ಲಾಕ್ ಇರ್ತೈತೆ ರೀ. ಈಗ ನೋಡ್ರಿ, ರವೆ ಎಷ್ಟು ಚಂದ ಬಂದೈತೆ ನೋಡ್ರಿ. ಈಗ ನೋಡ್ರಿ, ನಾ ಗೊಂಜಾಳ ನುಚ್ಚ ಮಷಿನಲ್ಲಿ ಹಾಕೊಂಬಂದಿನಿ, ಈಗ ಜರಡಿ ಮಾಡ್ಕೋತೀನಿ ನೋಡ್ರಿ. ಇದ್ರಾಗ ರವೆ ಮತ್ತು ಹಿಟ್ಟು ಬಂದಿರ್ತೈತೆ ರೀ. ಜರಡಿ ಮಾಡ್ಕೊಂಡ್ರೆ ಹಿಟ್ಟು ಕೆಳಗೆ ಬೀಳ್ತೈತಿ, ಮ್ಯಾಲೆ ರವೆ ಬರ್ತಾವ ರೀ. ನೋಡ್ರಿ, ಈ ರೀತಿ ಕೆಳಗೆ ಹಿಟ್ಟು ಬರ್ತೈತಿ, ಈ ರೀತಿ ಮ್ಯಾಲೆ ರವೆ ಬರ್ತಾವ್ರಿ. ಇದ್ರಾಗ ತೌಡು ಬರೋಂಗಿಲ್ಲ ರೀ, ನೀವು ಗಿರಣ್ಯಾಗ ಹೋಗಿ ಬಿಸ್ಕೊಂಬಂದ್ರೆ ತೌಡು ಬರ್ತೈತೆ ರೀ. ನಾವು ರವೆ ಮತ್ತೆ ಕೇರ್ಕೋಬೇಕಾಗ್ತೈತಿ. ಇದು ನೀವು ಹಾಗೇನೆ ಮಾಡ್ಬೋದು ರೀ, ಉಪ್ಪಿಟ್ಟು ಮಾಡ್ಬೋದು, ನುಚ್ಚು ಮಾಡ್ಬೋದು ರೀ, ಹುಳಿ ನುಚ್ಚು ಮಾಡ್ಬೋದು, ಸಪ್ಪ ನುಚ್ಚು ಮಾಡ್ಬೋದು ರೀ. ಈಗ ನಾನು ಸಪ್ಪ ನುಚ್ಚು ನಿಮಗೆ ಮಾಡಿ ತೋರಿಸ್ತೀನಿ ರೀ. ಈಗ ನೋಡ್ರಿ, ಗೊಂಜಾಳ ರವೆ ನಾ ಈ ರೀತಿ ಸಣ್ಣಗೆ ಹಾಕ್ಕೊಂಡೀನಿ ನೋಡ್ರಿ. ಈ ಮಷಿನಲ್ಲಿ ಬೇರೆ ಬೇರೆ ಥರದ್ದು ಬ್ಲೇಡ್ ಅದಾವ ರೀ. ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪ ಹಾಕೋಬೋದು, ಸಣ್ಣ ಬೇಕಂದ್ರೆ ಸಣ್ಣ ಹಾಕೋಬೋದು. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹಾಕೋಬೋದು ರೀ. 5-6 ಬ್ಲೇಡ್ ಕೊಟ್ಟಿರ್ತಾರೆ ರೀ, ಆ ಬ್ಲೇಡ್ ಹಾಕಿದ್ರೆ ಆ ಥರ ಹಿಟ್ಟು ಬೀಳ್ತೈತೆ ರೀ. ಸಣ್ಣದು ಹಾಕಿದ್ರೆ ಸಣ್ಣ ಹಿಟ್ಟು ಬೀಳ್ತೈತಿ, ಸ್ವಲ್ಪ ತರಿ ತರಿಯಾಗಿ ಬೇಕಂದ್ರೆ ಈ ರೀತಿ ಬೀಳ್ತೈತಿ, ಇನ್ನೂ ದಪ್ಪ ಬೇಕಂದ್ರೆ ದಪ್ಪ ಅದ. ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಪೂರ್ತಿ ಡಿಟೇಲ್ ಆಗಿ ಮಷಿನ್ ಬಗ್ಗೆ ಹೇಳ್ತೀನಿ ರೀ. ಈಗ ನಾನು ಸಣ್ಣಗೆ ಹಾಕೊಂಡೆ ನೋಡ್ರಿ, ಈ ರೀತಿ ರವೆ ಬಂದಾವ ನೋಡ್ರಿ. ಇವು ಗೊಂಜಾಳ ರವೆ ರೀ. ಈಗ ನಾನು ನಿಮ್ಗೆ ನುಚ್ಚು ಮಾಡಿ ತೋರಿಸ್ತೀನಿ ರೀ ಇದರಲ್ಲಿ. ಈಗ ನಾನು ಸಾಣಿಸ್ಕೊಂಡಿನಿ ರೀ, ಇಲ್ಲಿ ಹಿಟ್ಟು ಬಂದೈತಿ, ಈಗ ಇಲ್ಲಿ ರವೆ ಬಂದಾವ ರೀ. ಈಗ ನಾನು ಕೇರ್ಕೋತೀನಿ ನೋಡ್ರಿ. ಇದ್ರಾಗ ಏನಾರು ತೌಡು ಬಂದಿತ್ತಂದ್ರೆ ಕೇರಿ ಕಡ್ಯಾಕ್ ಮಾಡೋಣ ರೀ ಇದನ್ನು. ಈಗ ನೋಡ್ರಿ, ಹಿಂಗೆ ಅನ್ನೋದ್ರೆ ನಿಮ್ಗೆ ಕಾಣ್ತಾ ಇದೆ ನೋಡ್ರಿ, ಇಲ್ಲಿ ತೌಡು ಬಂದೈತೆ ನೋಡ್ರಿ. ಈಗಿನ ನಾನು ಕೇರ್ತೀನಿ ನೋಡ್ರಿ. ನೀವು ಗಿರಣಿಗೆ ಹೋಗಿ ಹಾಕ್ಸೊಂಬಂದ್ರೆ ಜಾಸ್ತಿ ತೌಡು ಬರ್ತೈತೆ ರೀ. ಈಗ ನಾನೇನು ಮಷಿನಲ್ಲಿ ಹಾಕಿನಲ್ಲ ರೀ, ಇದ್ರಾಗ ಹಾಕಿದ್ರೆ ತೌಡು ಕಮ್ಮಿ ಬರ್ತೈತೆ ರೀ, ತೌಡೇ ಬರಂಗಿಲ್ಲ ರೀ ಇದ್ರಾಗ. ಈಗ ನೋಡ್ರಿ, ಇವು ರವೆ ರೆಡಿ ಆದವು ರೀ. ಈಗ ಇದ್ರಲ್ಲಿ ನೀವು ಉಪ್ಪಿಟ್ಟಾದರೂ ಮಾಡ್ಬೋದು, ಶಿರ ಆದರೂ ಮಾಡ್ಬೋದು, ನುಚ್ಚಾದರೂ ಮಾಡ್ಬೋದು, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನೋಡ್ರಿ, ಇಷ್ಟು ತೌಡು ಬಂದೈತೆ ನೋಡ್ರಿ, ಇಷ್ಟು ರವೆ ಬಂದಾವ ನೋಡ್ರಿ. ಈಗ ರವೆ ಮಾಡ್ಕೊಂಡು ಕೇರ್ಕೊಂಬಂದಿನಲ್ಲ ರೀ, ಈಗ ಒಂದು ಪಾತ್ರೆಗೆ ಹಾಕೋತೀನಿ ನೋಡ್ರಿ.
ನೀವು ಬರೀ ರವದಾದ್ರೂ ಮಾಡ್ಕೋಬಹುದು, ಇಲ್ಲ ರವದ ಜೊತೆ ಸ್ವಲ್ಪ ಹಿಟ್ಟು ಹಾಕ್ತೀನಿ ಅಂದ್ರೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಈಗ ಇದಕ್ಕೆ ನೀರು ಹಾಕಿ ಕಲಸ್ಕೋತೀನಿ ರೀ. ಒಂದು ಕಪ್ ರವಕ್ಕೆ 4 ಕಪ್ ನೀರು ಹಾಕೋಬೇಕಾಗ್ತದ್ರಿ, ಯಾಕಂದ್ರೆ ಇದು ಚಲೋ ಹೊತ್ತಿನಾಗೆ ಕುದಿಬೇಕ್ರಿ. ನೋಡ್ರಿ ಈಗ ಇದು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡೀನಿ, ಈಗ ಕುದಿ ಹಾಕಿರ್ತೀನಿ ನೋಡ್ರಿ. ಇಲ್ಲ ನೀವು ಒಂದ್ಸತಿ ಇನ್ನೂ ತೌಡು ಉಳಿದಿತ್ತಂದ್ರೆ ಒಂದ್ಸರಿ ತೊಳೆದು ಬಿಡ್ರಿ. ಈಗ ನಾನು ತೊಳಿತೀನಿ ನೋಡ್ರಿ. ಈಗ ನೋಡ್ರಿ ತೌಡು ಹೆಂಗೆ ಬಂದೈತೆ ನೋಡ್ರಿ. ಈಗ ಇದ್ರ ತೌಡೆಲ್ಲ ಮೇಲೆ ತೇಲಿ ಬಂದ್ಬಿಡ್ತೈತ್ರಿ. ಅದು ಹಿಂಗೆ ಒಂದೆರಡು ಸತಿ ನೀರು ಹಾಕಿ ತೊಳೆಯೋದ್ರಿಂದ ರವೆ ಮಾತ್ರ ಉಳ್ಕೋತೈತ್ರಿ. ನಾನು ರವೆ ತೊಳೆದಿದ್ದೀನಿ ರೀ. ಈಗ ಈ ಕಪ್ಪಲ್ಲಿ ಒಂದು ಕಪ್ ರವೆ ಹಾಕ್ಕೊಂಡಿನಿ, 4 ಕಪ್ ನೀರು ಹಾಕ್ಕೋತೀನಿ ನೋಡ್ರಿ. ನಾಲ್ಕು ಕಪ್ ನೀರು ಹಾಕ್ಕೋತೀನಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕಾಗ್ತದ್ರಿ. ಈಗ ಇದು ಚಲೋ ಹೊತ್ತಿನ ಮಿಕ್ಸ್ ಮಾಡಿಕೊಂಡು ನಾವು ಸ್ಟೋವ್ ಮ್ಯಾಗೆ ಇಟ್ಕೊಳ್ಳೋಣ ರೀ. ಇದು ಕುದಿ ಹಾಕಿಡೋಣ ರೀ. ಈಗ ನಾನು ಕುದಿ ಹಾಕಿರ್ತೀನಿ ನೋಡ್ರಿ. ಇದು ಕುದಿ ಬರೋವರೆಗೂ ಹಿಂಗೆ ತಿರ್ವಾಡ್ತಾನೆ ಇರ್ಬೇಕ್ರಿ, ಇಲ್ಲಾಂದ್ರೆ ಗಂಟಾಗೋ ಸಾಧ್ಯತೆ ಇರ್ತೈತಿ, ತಳ ಸೀದೋ ಸಾಧ್ಯತೆ ಇರ್ತೈತ್ರಿ. ಹಾಗಾಗಿ ಸ್ವಲ್ಪ ಕುದಿ ಬರಬೇಕ್ರಿ. ಇದು ಕುದಿ ಹಿಡಿಯೋವರೆಗೂ ನೀವು ಹಿಂಗೆ ತಿರ್ವಾಡ್ತಾ ಇರ್ಬೇಕ್ರಿ. ಈಗ ನೋಡ್ರಿ ನಿಮ್ಗೆ ವಿಡಿಯೋದಾಗ ಕಾಣಕತ್ತೈತಿ, ಈಗ ಇದು ಕುದಿ ಬಂದೈತ್ರಿ, ಕುದಿ ಹಾಕತ್ತೈತ್ರಿ. ಇಷ್ಟೊತ್ತು ತಿರ್ವಾಡ್ತಿದ್ದೆ, ಇನ್ನೇನು ತಿರ್ವಾಡ್ಲಿಕ್ಕೂ ನಡೀತದ್ರಿ, ಇನ್ನೇನು ಗಂಟಾಗಲ್ರದು. ಯಾಕೆ ಕುದಿ ಹಿಡಿದ ತಕ್ಷಣ ಗಂಟಾಗಲ್ರದು. ಈಗ ನೋಡ್ರಿ ಕುದಿ ಹಾಕತ್ತೈತಿ, 4 ಕಡೆ ಇನ್ನೊಂದು ಸ್ವಲ್ಪ ಕುದಿಬೇಕ್ರಿ. ಇದು ಒಂದು 5 ನಿಮಿಷ ಚಲೋ ಹೊತ್ತಿನಾಗೆ ಕುದಿಸ್ಕೋಬೇಕ್ರಿ, ಅಂದ್ರೆ ಮಸ್ತಾಗಿ ಬರ್ತೈತ್ರಿ ನೋಚ್. ನಾನೀಗ ಆ ಕಡೆ ಇಡ್ತೀನಿ ನೋಡ್ರಿ ಬೇಯ್ಸಕ್ಕೆ. ಇದು ಇಲ್ಲಿ ಬೇಯಿಲ್ರಿ ಅಷ್ಟೊತ್ತಿಗೆ. ನಾವಿಲ್ಲಿ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ರೀ. ಈಗ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ನಾನು ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ಎಣ್ಣೆ ಕಾಯ್ದೈತ್ರಿ. ನಾ ಸಾಸಿವೆ ಹಾಕೋತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ನಾನು ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ. ಸ್ವಲ್ಪ ಅಚ್ಚಕಾರದ ಪುಡಿ ಹಾಕೋತೀನಿ. ಸ್ವಲ್ಪ ಗರಂ ಮಸಾಲ ಹಾಕೋತೀನಿ. ಈಗ ನಾನು ಹುಣಸೆ ಹಣ್ಣಿನ ಸಾರು ಮಾಡೋದ್ರಿಂದ ಸ್ವಲ್ಪ ನೀರು ಹಾಕೋತೀನಿ ರೀ ನಾನು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ನಾನು ಹುಣಸೆ ಹಣ್ಣ ಮೊದಲೇ ನೆನೆಸಿಟ್ಟಿದ್ದೆ ರೀ, ಈಗ ಇದು ನೆಂದೈತೆ ರೀ. ನಾನೀಗ ಹಿಂಡ್ತೀನಿ ನೋಡ್ರಿ ಇದಕ್ಕೆ. ಇದು ರಸ ತಕ್ಕೊಂಡು ಹಾಕೋತೀನಿ ರೀ. ಇದು ಗೊಂಜಾಳ ನುಚ್ಚಿಗೆ ಹುಣಸೆ ಹಣ್ಣಿನ ಸಾರು ಕಾಂಬಿನೇಷನ್ ರೀ. ಹಾಗಾಗಿ ನಾನು ಹುಣಸೆ ಹಣ್ಣಿನ ಸಾರು ಮಾಡಾಕತ್ತೀನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ನಾನು ಬೆಲ್ಲ ಹಾಕ್ತೀನಿ ರೀ, ಯಾಕಂದ್ರೆ ಹುಣಸೆ ಹಣ್ಣು ಹುಳಿ ಇರ್ತೈತೆ ಅಲ್ರಿ, ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಬರ್ತೈತೆ ರೀ. ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ ರೀ. ನೋಡ್ರಿ ಈ ರೀತಿ ಸಾರು ರೆಡಿ ಆಗೈತಿ. ಇದೊಂದು 2 ನಿಮಿಷ ಕುದಿಲ್ರಿ. ಕುದ ನಂತರ ನಾನು ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ರೀ. ಈಗ ನೋಡ್ರಿ ನಾ ಈಗ ಸಾರು ಮಾಡಿ ಸಾರು ಕುದಿ ಹಾಕಿಟ್ಟೀನಿ ರೀ. ಈಗ ಇಲ್ಲಿ ಸಾರು ಕುದಿಯಷ್ಟೊತ್ತಿಗೆ ಇಲ್ಲಿ ನುಚ್ಚು ಕುದ್ದೈತೆ ನೋಡ್ರಿ. ಈಗ ನೋಡ್ರಿ ಈ ಹದ ಇರ್ಬೇಕ್ರಿ ಇದು ನೋಡ್ರಿ. ಈ ರೀತಿ ನುಚ್ಚ ರೆಡಿ ಆಗೈತೆ ನೋಡ್ರಿ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಏನೋ ಗಟ್ಟಿಯಾಗೋ ಸಾಧ್ಯತೆ ಇರ್ತೈತ್ರಿ. ಈ ಹದ ಇದ್ರೆ ನೀವು ಸ್ಟೋವ್ ಆಫ್ ಮಾಡ್ಬಿಡ್ರಿ. ಈಗ ಇದು ಕುದ್ದೈತೆ ಅಂತ ಅರ್ಥರಿ. ಈಗ ಸಾರು ಕುದಿ ಹಾಕತೈತ್ರಿ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೋಡ್ರಿ. ಈಗ ಹುಣಸೆ ಹಣ್ಣಿನ ಸಾರು ರೆಡಿ ಆಯ್ತ್ರಿ. ನೀವು ಈ ರೀತಿ ಹುಣಸೆ ಹಣ್ಣಿನ ಸಾರ ಗೊಂಜಾಳ ನುಚ್ಚ ಮಾಡಿಕೊಂಡು ಒಂದ್ಸತಿ ನೋಡ್ರಿ. ಹಿಂದಕ್ಕೆ ಹಿರಿಯರೆಲ್ಲ ಇದೇ ಮಾಡ್ತಿದ್ದರು. ಅಜ್ಜಿಗಳ ಕಾಲದಲ್ಲಿ ಗೊಂಜಾಳ ನುಚ್ಚ, ಗೊಂಜಾಳ ರೊಟ್ಟಿ, ಗೊಂಜಾಳ ಉಪ್ಪಿಟ್ಟನೇ ಮಾಡ್ತಿದ್ದರು. ಇದು ಆರೋಗ್ಯಕ್ಕೂ ತುಂಬ ಒಳ್ಳೇದ್ರಿ. ಈಗ ಯಾರು ಈ ಥರ ತಿನ್ನಲ್ಲ ರೀ. ನೀವು ಮಾಡ್ಕೊಂಡು ತಿಂದು ನೋಡ್ರಿ, ನಿಮಗೂ ಗೊತ್ತಾಗ್ತೈತ್ರಿ ಎಷ್ಟು ಮಸ್ತಾಗಿರ್ತೈತಿ ಅಂತ ಹೇಳಿ. ಇಷ್ಟು ಆಫ್ ಮಾಡ್ತೀನಿ ನೋಡ್ರಿ. ಈಗ ನಾನು ನುಚ್ಚು ಮಾಡ್ಕೊಂಡಿದ್ನಲ್ಲ ರೀ, ಈಗ ಇದು ಸರ್ವ್ ಮಾಡ್ತೀನಿ ನೋಡ್ರಿ. ನೀವು ಬಿಸಿ ಬಿಸಿದಾದರೂ ತಿನ್ಬೋದು, ತಣ್ಣಗಾದ ನಂತರನೂ ತಿನ್ಬೋದು ರೀ. ನಾನೀಗ ಬಿಸಿ ಬಿಸಿದೇ ಸರ್ವ್ ಮಾಡಾಕತ್ತೀನಿ ನೋಡ್ರಿ. ನೋಡ್ರಿ ಒಂದು ಸ್ವಲ್ಪನೂ ಗಂಟಾಗಿಲ್ಲ ರೀ, ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ ನುಚ್ಚು. ಇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದ್ರಿ. ನೀವು ಈ ರೀತಿ ಹಳೆ ಕಾಲದ ಅಡುಗೆ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದ್ರಿ. ಹುಣಸೆ ಹಣ್ಣಿನ ಸಾರು ಮಾಡಿದ್ನಲ್ಲ ರೀ, ಅದು ಸರ್ವ್ ಮಾಡ್ತೀನಿ ನೋಡ್ರಿ. ಇದಕ್ಕೆ ಹುಣಸೆ ಹಣ್ಣಿನ ಸಾರ ಮಜ್ಜಿಗೆ ಸಾರ ಒಳ್ಳೆ ಕಾಂಬಿನೇಷನ್ ರೀ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೊಂಡು ತಿನ್ಬೋದು ರೀ. ನೀವು ನಿಮ್ಮ ಮನೆಯಾಗ ಈ ರೀತಿ ಗೊಂಜಾಳ ನುಚ್ಚ ಮತ್ತು ಹುಣಸೆ ಹಣ್ಣಿನ ಸಾರು ಮಾಡ್ಕೊಂಡು ನೋಡ್ರಿ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಗೊಂಜಾಳ ನುಚ್ಚು ಹುಣಸೆ ಹಣ್ಣಿನ ಸಾರು ಮಾಡೋದನ್ನು, ಈ ಹುಣಸೆ ಹಣ್ಣಿನ ಸಾರು ಗೊಂಜಾಳ ನುಚ್ಚ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.